How are you all? Welcome to the Gorgeous Channel and ಎಲ್ರಿಗೂ wish you happy Deepavali. And ಯಾರೆಲ್ಲ ನನ್ನ ಹೊಸದಾಗಿ ವಿಡಿಯೋ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್. ಆ್ಯಂಡ್ ಇವತ್ತು ನಾನು ಯಾಕೆ ಬಂದೇನಿ ಅಂತಂದ್ರೆ ಐ ಹ್ಯಾವ್ ಪರ್ಚೇಸ್ಡ್ ಸಮ್ ಐಟಮ್ಸ್ ಇನ್ ದ ಪರ್ಪಲ್. ಸೊ ಅದು ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಅದನ್ನು ಅದರದ್ದು ರಿವ್ಯೂಸು ಹೇಳಬೇಕು ಮತ್ತು ದೀಪಾವಳಿದು ಮೇಕಪ್ ಲುಕ್ಕು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಮೈ ಔಟ್ಫಿಟ್ ಆಫ್ ದೀಪಾವಳಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ವಿಚ್ ಐ ಆಮ್ ವೇರಿಂಗ್ ನೌ, ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೇನ್ ಡ್ರೆಸ್. ಆ್ಯಂಡ್ ಇನ್ನರ್ ಟೂ ಡ್ರೆಸ್ ಆರ್ಡರ್ ಮಾಡಿದ್ದೀನಿ ನಾನು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಚ್ ಆರ್ ಇನ್ ಆಫರ್ಸ್. ಓಕೆ, ಲೆಟ್ಸ್ ಕಮ್. ಫಸ್ಟ್ ನಾ ಮೇಕಪ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಹೇರ್ನು ಟೈಅಪ್ ಮಾಡ್ಲಿಕ್ಕತ್ತೇನಿ. ಇದಾದಮೇಲೆ ನಾನು ಮಾಯಿಶ್ಚರೈಸರ್ ಬದಲಾಗಿ ಪತಂಜಲಿ ಅಲೋವೆರಾ ಜೆಲ್ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಇದು ಬಂದು ಆ್ಯಸ್ ಅ ಪ್ರೈಮರ್ ಆರ್ ಮಾಯಿಶ್ಚರೈಸರ್ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಟ್ ಗಿವ್ಸ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಆ್ಯಸ್ ವೆಲ್ ಆ್ಯಸ್ ಈವನ್ ಟೆಕ್ಸ್ಚರ್ ಟು ದ ಸ್ಕಿನ್. ನಾನು ಇದನ್ನ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ನಂಗೆ ಮಾಯಿಶ್ಚರೈಸರ್ ಹಚ್ಚಿಬಿಟ್ರೆ ಪಿಂಪಲ್ಸ್ ಬರೋದಕ್ಕೋಸ್ಕರ ನಾನು ಇದನ್ನು ಅದ್ರ ಬದಲಾಗಿ ಇದನ್ನು ಯೂಸ್ ಮಾಡ್ತೀನಿ. ಇದು ಕೂಡ ಮೇಕಪ್ನ ಭಾಳ ಚಲೋ ಕ್ಯಾರಿ ಮಾಡ್ತೈತಿ, ಹೋಲ್ಡ್ ಮಾಡ್ತೈತಿ, ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ನಿಮಗೆ ಕೊಡ್ತೈತಿ. ಆ್ಯಂಡ್ ನೆಕ್ಕಿಗೂ ಇದನ್ನು ಹಚ್ಕೋಬೇಕು. ನೆಕ್ಸ್ಟ್ ನಾನು ಯೂಸ್ ಮಾಡೋಕತ್ತಿದ್ದು ಫಿಟ್ ಮೀ ಫೌಂಡೇಶನ್. ಆ್ಯಂಡ್ ಮೈ ಶೇಡ್ ಈಸ್ 128 ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಫೌಂಡೇಶನ್. ಆ್ಯಂಡ್ ನಾನು ಇದನ್ನ ಕೈಯಿಂದನೇ ಮುಖಕ್ಕೆ ಹಚ್ಕೊತಿದ್ದೀನಿ. ಯಾವತ್ತು ಫೌಂಡೇಶನ್ ನೀವು ಚೂಸ್ ಮಾಡಬೇಕಾದ್ರೆ ಮೊದಲು ಕೈ ಹಚ್ಕೊಂಡು ಟೆಸ್ಟ್ ಮಾಡಬೇಡ್ರಿ, ಮುಖಕ್ಕೆ ಹಚ್ಕೊಂಡು ಅಥವಾ ನೆಕ್ಕಿಗೆ ಹಚ್ಕೊಂಡು ಟೆಸ್ಟ್ ಮಾಡಿರಿ. ನಿಮ್ಮ ಶೇಡ್ಗಿಂತ ಒಂದು ಶೇಡ್ ಹೆಚ್ಚಿಗೆ ನೀವು ತೊಗೋಬೇಕಾಗ್ತೈತಿ. ಸೊ ನಂಗೆ ಇದು ಹ್ಯಾಂಡಿಂದ ಫಿಂಗರಿಂದ ಅಪ್ಲೈ ಮಾಡೋದು ನಂಗೆ ಕಂಫರ್ಟೇಬಲ್ ಆಗ್ತೈತಿ. ಸೊ ನಾನು ಹ್ಯಾಂಡಿಂದ ಅಪ್ಲೈ ಮಾಡ್ತೀನಿ. ಅಂದ ಅದಾದಮೇಲೆ ನಾನು ಬ್ಯೂಟಿ ಬ್ಲೆಂಡರ್ ತೊಗೊಂಡೆ ಇದನ್ನ ಬ್ಲೆಂಡ್ ಮಾಡೋದು. ನನಗೆ ಬ್ರಷಿಂದ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ. ಸೊ ಇದನ್ನ ಡ್ಯಾಪ್ ಮಾಡಬೇಕು, ಪ್ರೆಸ್ ಮಾಡಿ ರಬ್ ಮಾಡಿದರೆ ಅದು ಅಷ್ಟೊಂದು ಬ್ಲೆಂಡ್ ಆಗೋದಿಲ್ಲ. ಸೊ ಫಸ್ಟ್ ಕೀ ಪಾಯಿಂಟ್ ಅಂದರೆ ಮೇಕಪ್ಪಲ್ಲಿ ಬ್ಲೆಂಡಿಂಗ್, ಎಷ್ಟು ಬ್ಲೆಂಡ್ ಆಗ್ತೈತೋ ಅಷ್ಟು ನ್ಯಾಚುರಲ್ ಲುಕ್ ಅದು ಕೊಡ್ತೈತಿ. ಜಾಸ್ತಿ ಪ್ರೆಸ್ ಮಾಡಿ ರಬ್ ಮಾಡೋದು ಏನು ಬೇಕಾಗಿಲ್ಲ. ಇದು ಬಂದು ಮೀಡಿಯಂ ಕವರೇಜ್, ಅಷ್ಟೊಂದೇನು ಅನಿಸ್ತಾ ಇಲ್ಲ. ನೆಕ್ಸ್ಟ್ ನಾನು ಯೂಸ್ ಮಾಡ್ಲಿಕ್ಕತ್ತಿದ್ದು ಕನ್ಸೀಲರ್, ಬ್ಲೂ ಹೆವನ್ ಕನ್ಸೀಲರ್. ಇದು ಭಾಳ ಚಲೋ ಬರ್ತೈತಿ ಮತ್ತು ಭಾಳ ಅಫೋರ್ಡೆಬಲ್ ಕೂಡ ಹೌದು. ನಾನು ಇವತ್ತೇನು ಮೇಕಪ್ ಪ್ರಾಡಕ್ಟ್ಸ್ ತೋರಿಸ್ಲಿಕ್ಕತ್ತೇನೋ ಅದೆಲ್ಲ ಭಾಳ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗ್ತೈತಿ. ಸೊ ಕನ್ಸೀಲರ್ ಬಂದು ಎಲ್ಲಿ ಡಾರ್ಕ್ ಶೇಡ್ಸ್ ಇರುತ್ತೆ ಫೇಸ್ ಒಳಗಡೆ ಅಥವಾ ಪಿಂಪಲ್ಸ್ ಮಾರ್ಕ್ ಇರುತ್ತೆ ಅಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ನಾನದನ್ನ ಕೈಯಿಂದನೇ ಬ್ಲೆಂಡ್ ಮಾಡ್ತೀನಿ. ಅಂಡರ್ ಐಸ್, ನಿಯರ್ ಲಿಪ್ ಹತ್ರ, ಇಲ್ಲಿ ಆಮೇಲೆ ಪಿಂಪಲ್ದು ಮಾರ್ಕ್ ಏನಿರುತ್ತೆ ಅದೆಲ್ಲ ಭಾಳ ಚಲೋ ಕವರ್ ಆಗ್ತೈತಿ. ಜಸ್ಟ್ ಡ್ಯಾಪ್ ಇಟ್, ಡೋಂಟ್ ರಬ್ ಇಟ್. ನಾನು ಆವಾಗಲೇ ಹೇಳ್ದಂಗೆ ಇದನ್ನ ಜಾಸ್ತಿ ಎಳಿಬಾರ್ದು, ಅಲ್ಲೇ ಡ್ಯಾಪ್ ಮಾಡಿದರೆ ನಿಮಗೆಲ್ಲ ಕವರೇಜ್ ಬರ್ತೈತಿ. ಇವಾಗ ನೋಡ್ಬೋದು ನನ್ನ ಪಿಂಪಲ್ಸ್ ಹೆಂಗೆ ಕವರ್ ಆಗೈತಿ ಅಂತ ಹೇಳಿ. ನಂಗೆ ಆಮೇಲೆ ಡಾರ್ಕ್ ಸರ್ಕಲ್ಸು ಸ್ವಲ್ಪ ಬಂದಿತ್ತು. ಸೊ ಅದು ಕೂಡ ಇವಾಗ ಕವರ್ ಆಗಿದೆ. ನೆಕ್ಸ್ಟ್ ಈ ಬ್ರಷ್ ತೊಗೊಂಡಿದ್ದೀನಿ ಪರ್ಪಲಲ್ಲಿ, ಅದರದ್ದು ಬಾಕ್ಸ್ ತೋರಿಸ್ತೀನಿ ನೀವು ನೋಡ್ಬೋದು. ಅದರದ್ದು ಮತ್ತು ಎಲ್ಲ ಪ್ರಾಡಕ್ಟ್ಸಿಂದು ಲಿಂಕ್ ಆ್ಯಂಡ್ ಪ್ರೈಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವಾಗ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಭಾಳ ಚಲೋ ಬ್ರಷಸ್ ಅದಾವ. ಸೊ ನೆಕ್ಸ್ಟ್ ಒಂದು ಬ್ರಷ್ ತೊಗೊಂಡು ಎಲ್ಲ ಮೇಕಪ್ನ ಸೆಟ್ ಮಾಡ್ಕೊಳ್ರಿ ಬಿಫೋರ್ ಅಪ್ಲೈಯಿಂಗ್ ದ ಕಾಂಪ್ಯಾಕ್ಟ್. ನೆಕ್ಸ್ಟು ಐ ಮೇಕಪ್ಪಿಗೆ ಹೋಗೋಣ. ಫಸ್ಟ್ ನಾನು ಐ ಶ್ಯಾಡೋ ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ಲಿಕ್ಕತ್ತೀನಿ. ಅದ್ರ ಒಳಗಡೆ ನಾನು ಸ್ವಲ್ಪ ಲೈಟ್ ಶೇಡ್ ಮತ್ತು ಒಂದು ಎರಡು ಡಾರ್ಕ್ ಶೇಡ್ ಇದ್ದಿದ್ದನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಹೈಲೈಟರ್ ಆ್ಯಂಡ್ ಕಾಂಟೂರ್ ಕೂಡ ಅದ್ರ ಒಳಗಡೆ ಐತಿ. ಸೊ ಇದನ್ನ ಸ್ವಲ್ಪ ಬ್ರಷಿಗೆ ಹಚ್ಕೊಂಡು ಡ್ಯಾಬ್ ಮಾಡಿ ಲೈಟ್ ಕಲರ್ ತೊಗೊಂಡಿದ್ದೀನಿ, ಲೈಟ್ ಪಿಂಕ್ ಕಲರ್. ನನ್ನ ಡ್ರೆಸ್ ಒಳಗಡೆ ಆರೆಂಜಿಶ್ ಆ್ಯಂಡ್ ಒಂಥರ ಪಿಂಕ್ ಕಲರ್ ಎರಡೂ ಶೇಡ್ಸ್ ಕೂಡ ನೀವು ನೋಡ್ಬೋದು. ಸೊ ಫಸ್ಟು ಲೈಟ್ ಪಿಂಕ್ ಅಪ್ಲೈ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಡಾರ್ಕ್ ಕಲರ್ ಯೂಸ್ ಮಾಡ್ತಿದ್ದೀನಿ ಐ ಕ್ರೀಸ್ಗೆ, ಅದಕ್ಕಿಂತ ಅಪ್ ಸೈಡ್ ನೀವು ಅದನ್ನ ಅಪ್ಲೈ ಮಾಡ್ಕೊಳ್ರಿ. ನನ್ನ ಡ್ರೆಸ್ಸಿಗೆ ಯಾವ ಕಲರ್ ಸೂಟ್ ಆಗ್ತೈತಿ ನಾ ಅದೇ ಕಲರ್ನ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಡ್ರೆಸ್ ಔಟ್ಫಿಟ್ ಯಾವುದಿರುತ್ತೋ ನೀವು ಆ ಥರ ಅದ್ರ ಮೇಲೆ ನೀವು ಐ ಶ್ಯಾಡೋನ ಚೂಸ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಅದ್ರ ಮೇಲ್ಗಡೆ ನಾನು ಅಗೇನ್ ಪಿಂಕ್ ಶೇಡ್ನ ಇನ್ನೊಮ್ಮೆ ಅಪ್ಲೈ ಮಾಡಿದೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಪ್ರಾಡಕ್ಟು ಮೇಬಲಿನ್ ಅವರ ಜೆಲ್ ಐಲೈನರ್ ವಿತ್ ಬ್ರಷ್ ಕೊಟ್ಟಿದ್ದಾರೆ. ಇದ್ರ ಪ್ರೈಸು ಆ್ಯಂಡ್ ಆಲ್ಸೋ ಇದ್ರ ಬಗ್ಗೆ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ಇಟ್ ಈಸ್ ವೆರಿ ಗುಡ್ ಪ್ರಾಡಕ್ಟ್ ಆ್ಯಂಡ್ ಇಟ್ ಈಸ್ ಸ್ಮಚ್ ಫ್ರೀ. ನಾನು ಆಮೇಲೆ ನಿಮ್ಮ ಕೈ ಮೇಲೆ ಬರ್ಕೊಂಡು ತೋರಿಸ್ತೀನಿ. ಆ್ಯಂಡ್ ಇಟ್ ಈಸ್ ಸ್ಮಚ್ ಫ್ರೀ ಆ್ಯಂಡ್ ಆಟ್ ಅ ಸ್ಟ್ರೆಚ್. ನೀವು ಇದನ್ನ ಒಂದೇ ಸರಿ ಐಲೈನರ್ ಐ ಮೇಲೆ ಅಪ್ಲೈ ಮಾಡಬೇಕು, ಅದರ್ವೈಸ್ ಅದು ನೀಟಾಗಿ ಅನಿಸೋದಿಲ್ಲ. ಈ ಕಡೆ ಕಣ್ಗೂ ಕೂಡ ನಾನು ಅಪ್ಲೈ ಮಾಡ್ಲಿಕ್ಕತ್ತೀನಿ. ಯು ಕ್ಯಾನ್ ಸೀ ಹೌ ಡಾರ್ಕ್ ಕಲರ್ ಇಟ್ ಈಸ್. ಇಟ್ ಈಸ್ ವೆರಿ ಸ್ಮೂತ್. ಆ್ಯಂಡ್ ನೆಕ್ಸ್ಟ್ ನಾನು ಮಸ್ಕರಾಯ್ ಅಪ್ಲೈ ಮಾಡ್ತಿದ್ದೀನಿ. ಇಟ್ ಈಸ್ ಮೇಬಲಿನ್ ಹೈಪರ್ ಕರ್ಲ್ ಮಸ್ಕರಾಯ್ ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಮಸ್ಕರಾಯ್. ಐ ಆಮ್ ನಾಟ್ ಯೂಸಿಂಗ್ ಎನಿ ಆರ್ಟಿಫಿಷಿಯಲ್ ಐಲೆಟ್ಸ್ ಟುಡೇ. ಆ್ಯಂಡ್ ನೀವು ಅದು ರಿಯಲಾಗಿ ನೋಡಿದ್ರೆ ಗೊತ್ತಾಗ್ತೈತಿ ಭಾಳ ಚಲೋ ಮಸ್ಕರಾಯ್ ಇಟ್ ಈಸ್. ನೆಕ್ಸ್ಟ್ ಬಂದು ನಾನು ಕಾಜಲ್ ಎಲ್ಲಿ 18 ಅವ್ರದ್ದು ಯೂಸ್ ಮಾಡ್ಲಿಕ್ಕತ್ತೀನಿ. ಸ್ವಲ್ಪ ಲೈಟಾಗಿ ಹಚ್ಕೋತೀನಿ, ಬಿಕಾಸ್ ಅದು ಭಾಳ ಆಗಿಬಿಟ್ಟು ನಂಗೆ ಡಾರ್ಕ್ ಸರ್ಕಲ್ಸ್ ಅದು ಹೈಲೈಟ್ ಆಗಕ್ಕೆ ಬಿಡ್ತೈತಿ. ಸೊ ನಾನು ಸ್ವಲ್ಪ ಕಾಜಲ್ನಷ್ಟೇ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಲಿಪ್ ಡ್ರೈ ಅನಿಸ್ಲಿಕ್ಕತ್ತಿತ್ತು, ಸೊ ನೇವ್ಯಾ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ಲಿಕ್ಕತ್ತೀನಿ ಇನ್ ದ ಸ್ಟ್ರಾಬೆರಿ ಫ್ಲೇವರ್. ಆ್ಯಂಡ್ ಇದನ್ನೇ ನಾನು ಪರ್ಪಲಲ್ಲಿ ಪರ್ಚೇಸ್ ಮಾಡಿಲ್ಲ, ಇದು ನನ್ನ ಹತ್ರ ಮೊದಲೇ ಇತ್ತು. ನೆಕ್ಸ್ಟ್ ನಾನು ಯೂಸ್ ಮಾಡ್ಲಿಕ್ಕತ್ತಿದ್ದು ಮೇಬಲಿನ್ ಕ್ರೀಮಿ ಮ್ಯಾಟ್ ಅವ್ರದ್ದು ಲಿಪ್ಸ್ಟಿಕ್. ಇಟ್ ಈಸ್ ಇನ್ ದ ಶೇಡ್ 660 ಆ್ಯಂಡ್ ಇಟ್ ಈಸ್ ನ್ಯೂಡ್ ಕಲರ್. ಆ್ಯಂಡ್ ಇದು ನನಗೇನು ಡಾರ್ಕ್ ಅನಿಸ್ತಾ ಇಲ್ಲ, ಇಟ್ ಈಸ್ ನ್ಯೂಡ್ ಕಲರ್. ಫೆಸ್ಟಿವಲ್ಸ್ಗೆಲ್ಲ ಸ್ವಲ್ಪ ಡಾರ್ಕ್ ಬೇಕು, ಸೊ ನಾನು ಅದಕ್ಕೋಸ್ಕರ ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಶುಗರ್ದು ಇದ್ರ ಶೇಡು ನಂಗೆ ನೆನಪು ಹಾರೈತಿ, ಅದು ಶುಗರ್ದು ಪಿಂಕ್ ಕಲರ್ ಅದನ್ನ ಯೂಸ್ ಮಾಡ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಕಾಂಪ್ಯಾಕ್ಟ್, ಇದು ಫಿಟ್ ಮೀದವ್ರದ್ದು ಕಾಂಪ್ಯಾಕ್ಟು. ಆ್ಯಂಡ್ ಇದನ್ನು ಕೂಡ ನೀವು ಸ್ವಲ್ಪ ಮುಖಕ್ಕೆ ಅಥವಾ ನೆಕ್ಕಿಗೆ ಹಚ್ಕೊಂಡು ಟೆಸ್ಟ್ ಮಾಡಿ ನಿಮ್ಮ ಶೇಡ್ ಮೇಲೆ ನೀವು ಅದನ್ನ ಚೂಸ್ ಮಾಡಿರಿ. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಹೈಲೈಟರ್. ನನಗೆ ಹೈಲೈಟರ್ ಅಷ್ಟೊಂದು ಐ ಡೋಂಟ್ ಲೈಕ್ ಹೈಲೈಟರ್, ಬಟ್ ಐ ಆಮ್ ಯೂಸಿಂಗ್ ಓನ್ಲಿ ಲಿಟಲ್ ಬಿಟ್. ಆ್ಯಕ್ಚುಲಿ ಹಚ್ಕೊಂಡೇ ಇಲ್ಲ ಬ್ರಷ್ಗೆ, ಸ್ವಲ್ಪನೇ ಜಸ್ಟ್ ಹಚ್ಕೊಂಡಿದ್ದು. ಅದರ್ವೈಸ್ ನಂಗೆ ಅದು ಸೂಟ್ ಆಗಂಗಿಲ್ಲ, ಸೊ ಶೈನಿ ಶೈನಿ ಫೇಸ್ ಅನ್ಸ್ಲಿಕ್ಕೆ ಹತ್ಬಿಡ್ತೈತಿ. ಸೊ ನೋಸ್ ಬ್ರಿಡ್ಜ್ಗೆ ಆ್ಯಂಡ್ ಕೆಳಗಡೆ ಎಲ್ಲ ಸ್ವಲ್ಪ ಹಚ್ಕೊಂಡೆ. ಕಾಂಟರ್ ಯೂಸ್ ಮಾಡ್ಲಿಕ್ಕತ್ತೀನಿ ವಿತ್ ದ ಸೇಮ್ ಪ್ಯಾಲೆಟ್. ಆ್ಯಂಡ್ ನೆಕ್ಸ್ಟು ಐ ಆಮ್ ಶೋಯಿಂಗ್ ಯು ಹೇರ್ ಸ್ಟೈಲ್ ವಿಚ್ ಈಸ್ ಅ ವೆರಿ ಕ್ವಿಕ್ ಹೇರ್ ಸ್ಟೈಲ್. ಸೊ ಫೆಸ್ಟಿವಲ್ ಆಗಿರೋದ್ರಿಂದ ಆಲ್ ಮ್ಯಾರಿಡ್ ವಿಮೆನ್ಸ್ಗೆ ಭಾಳ ಕೆಲಸ ಇರೋದ್ರಿಂದ ಫಾಸ್ಟಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಫಾಸ್ಟಾಗಿ ಹೆಂಗೆ ಮಾಡಬೇಕಂತ ತೋರಿಸಿದ್ದೀನಿ. ಸೊ ಎಲ್ಲ ಟ್ಯಾಂಗಲ್ಸ್ ಬಿಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಒನ್ ಬೈ ಒನ್ ಹೇರ್ ತಗೊಂಡು ಈ ಥರ ರೋಲ್ ಮಾಡಿ ಹಿಂದೆ ಟೈ ಮಾಡಬೇಕು.
ಆ್ಯಂಡ್ ನಿಮಗೆ ಸ್ವಲ್ಪ ಟೈಮ್ ಇದ್ದರೆ ಇದನ್ನ ಕ್ಲೀನಾಗಿ ಮಾಡ್ಕೋಬೋದು. ನಾನು ಕ್ವಿಕ್ಕಾಗಿ 2 ಮಿನಿಟ್ಸಲ್ಲ ಇದನ್ನ ಹೀಗೆ ಹಾಕ್ಕೊಳ್ಳೋದು. ಆ್ಯಂಡ್ ಇಟ್ ವಿಲ್ ಗಿವ್ ಯು ವೆರಿ ಪಫಿ ಲುಕ್ ಆ್ಯಂಡ್ ಹೇರ್ ಫುಲ್ಲು ಥಿಕ್ಕಾಗಿ ಅನಿಸ್ತೈತಿ, ಪಫಿ ಪಫಿಯಾಗಿ. ಈ ಥರ ಲೂಸ್ ಆಗಿನೇ ಹಾಕೋಬೇಕು. ಇದರಿಂದ ಹೇರ್ ವಾಲ್ಯೂಮ್ ಕೂಡ ಭಾಳ ಥಿಕ್ ಅನಿಸ್ತೈತಿ, ನೀವು ನೋಡ್ಬೋದು. ಆ್ಯಂಡ್ ಎಲ್ಲ ಹೇರ್ನು ನೀವು ಮೇಲ್ಗಡೆ ಟೈ ಮಾಡಿ ಬನ್ ಹಾಕ್ಕೋಬೋದು. ಯಾರಿಗೆ ಬನ್ ಹಾಕ್ಕೊಳಕ್ಕೆ ಬರೋಂಗಿಲ್ಲ ಅವ್ರು ಜಸ್ಟ್ ಒಂದು ಕ್ಲಚ್ ಆರ್ ಕ್ಲಿಪ್ನ ನೀವು ಹಾಕ್ಕೋಬೋದು. ನನಗೆ ಓನಾಗಿ ಬನ್ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ, ಯಾರ್ದಾದ್ರೂ ಹೆಲ್ಪ್ ಬೇಕು, ಸೊ ನಾನೇ ಕ್ಲಿಪ್ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಈ ಥರ ಸ್ವಲ್ಪ ಮುಂದೆ ಮುಂದೆ ಎಳ್ಕೋಬೋದು ಹೇರ್ನ. ಗೌನ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಹೇರ್ ಸ್ಟೈಲ್ ಬೇಕಾಗ್ತದೆ. ನಾರ್ಮಲಾಗಿ ಕೂದಲೆಲ್ಲ ಬಿಟ್ಕೊಂಡ್ರೆ ಅದು ಅಷ್ಟು ಚಲೋ ಆಗಂಗಿಲ್ಲ. ನೆಕ್ಸ್ಟ್ ನಾನು ಬಂದು ಇಯರಿಂಗ್ ಹಾಕೋತಾ ಇದ್ದೀನಿ, ಮ್ಯಾಚಿಂಗ್ ಇಯರಿಂಗ್ಸ್. ಈ ಥರ ಬನ್ ಹಾಕಿದಾಗ ಫುಲ್ ಲಾಂಗ್ ಆಗಿರೋ ಇಯರಿಂಗ್ಸ್ನೇ ವೇರ್ ಮಾಡಿ. ಆ್ಯಂಡ್ ನೆಕ್ಸ್ಟು ಬಿಂದಿ ಅಪ್ಲೈ ಮಾಡ್ತೀನಿ. ದೀಪಾವಳಿ ಅಂದರೆ ಅಫ್ಕೋರ್ಸ್ ನಾವು ಹಚ್ಕೊಳ್ಳೇಬೇಕು. ಆ್ಯಂಡ್ ಆಲ್ಸೋ ಸಿಂಗಲ್ ಬ್ಯಾಂಗಲ್ನ ನೀವು ವೇರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಅಫ್ಕೋರ್ಸ್ ಮ್ಯಾಚಿಂಗ್ ನೇಲ್ ಪಾಲಿಷ್. ಇದೆಲ್ಲ ಹಾಕೊಂಡ ಮೇಲೆ ಹೆಂಗೆ ಕಾಣಿಸ್ತೀನಿ ನೋಡ್ಕೊಂಬನ್ನಿ. ಎಸ್ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಪ್ಲೀಸ್ 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 ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆ್ಯಂಡ್ ಏನಾರ ಮೋಡಿಫಿಕೇಶನ್ ಇದ್ರೆ ಅದನ್ನೂ ಹೇಳ್ರಿ. ಆ್ಯಂಡ್ ಎಲ್ರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ದೀಪಾವಳಿ. ಆ್ಯಂಡ್ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ದ ಪ್ರಾಡಕ್ಟ್ಸ್ ವಿಚ್ ಐ ಹ್ಯಾವ್ ಶೋನ್ ಯು ಅಂದರೆ ಪರ್ಪಲ್ನಲ್ಲಿ ಏನು ತೊಗೊಂಡಿದ್ದೆ ಮೇಕಪ್ ಪ್ರಾಡಕ್ಟ್ಸ್, ಅದರದ್ದೆಲ್ಲ ನಾನು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ದ ಪ್ರೈಸ್. ಆ್ಯಂಡ್ ಈ ಪ್ರೈಸ್ ಎಷ್ಟು ದಿನದವರೆಗೂ ಇರುತ್ತೋ ಐ ಡೋಂಟ್ ನೋ, ಸೊ ಗ್ರ್ಯಾಬ್ ಇಟ್ ನೌ. ಆ್ಯಂಡ್ ಇಟ್ ಈಸ್ ಅಟ್ ದ ಬೆಸ್ಟ್ ಆಫರ್ಸ್, ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ರಿ. ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಅಮೇಝಿಂಗ್, ನಂಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟ್ರೈ ಇಟ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ, ಮರಿಬೇಡ್ರಿ. ಆ್ಯಂಡ್ ಯಾ, ಇನ್ನ ಸ್ವೀಟ್ಸ್ ಆ್ಯಂಡ್ ದೀಪಾವಳಿ ಡೆಕೋರೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್ ಬಾಕಿ ಐತಿ, ಅದನ್ನು ಕೂಡ ನಾನು ನೆಕ್ಸ್ಟು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪ್ಲೀಸ್ ಅಂಟಿಲ್ ದಟ್ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.